ನನ್ನ ಓದ ಕಳಿಸಿದ್ದು ನೀನು ಬುದ್ಧಿ ಕಲೀಲಿ ಅಂತ ನಾವು ಬುದ್ಧಿ ಹಡಸ್ಕೊಳಕಲ್ಲ. ಗೆದ್ದವನ್ನ ಮಟ್ಟ ಹಾಕೋಕೆ ಹೆಂಗೊಂದು ಗುಂಪು ಇರ್ತೈತೋ ಹಂಗ ಗೆಲ್ತಾನೆ ಅನ್ನೋನು ಮಟ್ಟ ಹಾಕೋಕು ಒಂದು ಪಂಗಡ ಇರ್ತೈತಿ. ಫಸ್ಟ್ ಆಫ್ ಆಲ್ ನನ್ನ ಬಗ್ಗೆ ನಿಮ್ಗೆ ಏನು ಗೊತ್ತು? ಅವನು ಕೆಣಕಿರುವುದು ಲೋಕಲ್ ಡಾನ್ನ. ಅಣ್ಣ ಪುದರ್ದಾದಾಬೆ, ನೀನ್ ಲೋಕಲ್, ನಾನ್ ಪಕ್ಕಾ ಲೋಕಲ್. ಮಾರ್ ಒಂದು ತಿಂಗಳಿಂದ ದುಡಿತಾರೋ ನಿನ್ಗೆ ಎಷ್ಟು ಕೋಪ ಬರ್ತಾ ಇದೆ ಅಂದ್ಮೇಲೆ 30 ವರ್ಷದಿಂದ ಈ ಮನೆ ನೋಡ್ಕೋತಾ ಇದ್ದಾರೆ. ಅವ್ರು ಕೋಪ ಬರ್ತಿದ್ರಲ್ಲಿ ತಪ್ಪ? ನೋ ಕಾಂಟ್ಯಾಕ್ಟ್ ಡೆಲಿವರಿ ಅಂತ ಮೆನ್ಷನ್ ಮಾಡೋದು ಕಾಣಲ್ವಾ? ಇಲ್ಲಿ ಆರ್ಡರ್ ಮಾಡೋರ್ ಹಸ್ವಿಗ್ ಮಾತ್ರ ಬೆಲೆ, ಡೆಲಿವರಿ ಕೊಡೋರ್ ಹಸ್ವಿಗ್ ಬೆಲೆನೆ ಇಲ್ಲ. ಡಿಗ್ನಿಟಿ ಅನ್ನೋದು ನಾವು ಮಾಡೋ ಕೆಲ್ಸದಲ್ಲಿ ಇರಲ್ಲ, ನಾವು ಹೇಗೆ ಬದುಕ್ತೀವಿ ಅನ್ನೋದ್ರಲ್ಲಿ ಇರುತ್ತೆ. ನೀವು ದಾಟಿರೋದು ಬ್ಲಡ್ ಲೈನ್, ರಕ್ತ ಹರತೆ ಹರಿಯುತ್ತೆ. ಹೆಸರು ನೆನಪಿದೆಯಲ್ಲ? ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಇವತ್ತಿನ ಚಿತ್ರ ಯುವ, ನಿರ್ದೇಶನ ಸಂತೋಷ್ ಆನಂದರಾವ್. ಇವರ ಹಿಂದಿನ ಚಿತ್ರ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ, ರಾಜ್ಕುಮಾರ ಮುಂತಾದ ಚಿತ್ರಗಳು. ಯುವ ರಾಜ್ಕುಮಾರ್, ಅಚ್ಯುತ್ ಕುಮಾರ್, ಸಪ್ತಮಿ ಗೌಡ, ಕಿಶೋ, ಸುಧಾರಾಣಿ ಮುಂತಾದವರ ಅಭಿನಯ. ನಮ್ಮ ರಾಘಣ್ಣ ಅವರು ಅವರ ಮೊದಲನೇ ಮಗ ವಿನಯ್ ರಾಜ್ಕುಮಾರ್ ಚಿತ್ರ ಬಿಡುಗಡೆ ಆಗುವಾಗ ಯಾಕೆ ಯಾವುದೇ ಅದ್ಧೂರಿತನ ಇಲ್ಲದೆ ಸಿಂಪಲ್ ಬಜೆಟಲ್ಲಿ ನಿಮ್ಮ ಮಗನ ಸಿನಿಮಾ ಮುಗಿಸಿದ್ದೀರಾ ಅಂದಿದ್ದಕ್ಕೆ, ಬಜೆಟ್ ಸಿಂಪಲ್ ಆಗಿದ್ದರೂ ಸಿನಿಮಾ ಕಂಟೆಂಟ್ ಮುಖ್ಯ ಆಗಬೇಕು, ಬಜೆಟ್ ಈಸ್ ನಾಟ್ ಅ ಮ್ಯಾಟರ್ ಅಂತ ನೇರವಾಗಿ ಉತ್ತರ ಕೊಟ್ಟಿದ್ದರು. ಆಮೇಲೆ ವಿನಯ್ ರಾಜ್ಕುಮಾರ್ ಅವರ ಪ್ರೋಗ್ರೆಸ್ಸು ನಿಧಾನವಾಗಿ ಆಗ್ತಾ ಇರೋದು ಅದು ಬೇರೆ ವಿಷಯ. ಅದಕ್ಕೆ ಈ ಬಾರಿ ಅವರ ಎರಡನೇ ಮಗ ಯುವನನ್ನು ಅದ್ಧೂರಿಯಾಗಿ ತೆರೆಗೆ ತರಬೇಕು ಅಂತ ಡಿಸೈಡ್ ಮಾಡಿದ್ರು. ತಂದಿದ್ದಾರೆ ಉಂಬಾಳೆ ಪ್ರೊಡಕ್ಷನ್ರವರ ಸಪೋರ್ಟ್ನ ಒಂದಿಗೆ. ಚಿತ್ರದ ಕತೆ 2-3 ಟ್ರ್ಯಾಕಲ್ಲಿ ಹೋಗುತ್ತೆ. ಒಂದು ಕಾಲೇಜ್ ಹಾಸ್ಟ್ಲು, ಲೋಕಲ್ ಹುಡುಗರ ಫೈಟು, ಇನ್ನೊಂದು ರೆಸ್ಲಿಂಗು, ಕುಸ್ತಿ ಆಟದಲ್ಲಿ ಮೋಸ, ಮತ್ತು ಅಪ್ಪ ಮಗನ ರಿಲೇಷನ್ಶಿಪ್ಪು, ಇದ್ರ ಮಧ್ಯೆ ಫುಡ್ ಡೆಲಿವರಿ ಬಾಯ್ಸ್ ಅವರ ಕತೆ. ಹೀಗೆ 4-5 ಟ್ರ್ಯಾಕಲ್ಲಿ ಕತೆ ಹೋಗುತ್ತೆ. ನಿರ್ದೇಶಕ ಈ ಎಲ್ಲ ಟ್ರ್ಯಾಕ್ಗಳಿಗೂ ಒಂದು ಕನ್ಕ್ಲೂಷನ್ ಕೊಟ್ಟಿದ್ದಾರಾ, ಅದರಲ್ಲಿ ಯಶಸ್ವಿ ಆಗಿದ್ದಾರಾ ಅನ್ನೋದೇ ನಮ್ಮ ಇಡೀ ಚಿತ್ರದ ಕತೆ. ಸದ್ಯ ಲವ್ ಟ್ರ್ಯಾಕ್ ಅಂತೂ ಈ ಸಿನಿಮಾದಲ್ಲಿ ಇಲ್ಲ, ಅಲ್ಲಿಗೆ ಸ್ವಲ್ಪ ಬಚಾವ್. ಸೀನ್ 1, ಕನ್ನಡಕ ಹಾಕ್ಕೊಂಡೆ ಹೀರೋಯಿನ್ ಜೊತೆ ಮಾತಾಡಿಕೊಂಡೆ ಫೈಟು. ಸೀನ್ 2, ಕಾಲೇಜ್ ಮುಖ್ಯಸ್ಥರು ಪೊಲೀಸರಿಗೆ ಧಮಕಿ ಹಾಕೋದು. ಸೀನ್ 3, ಹೀರೋ ವಿಸ್ಕಿಯನ್ನು ನೀರು ಬೆರೆಸದೆ ರಾವಾಗಿ ಕುಡಿಯೋದು, ಸ್ಟೈಲಾಗಿ ಸಿಗರೆಟ್ ಹಚ್ಚೋದು. ಆ ಕಾಲದಲ್ಲಿ ರಜನಿಕಾಂತ್ ಮಾಡ್ತಿದ್ದ ಮ್ಯಾನರಿಸಮ್ಗಳು, ಬಟ್ ಈಗಿನ ಕಾಲಕ್ಕೆ ಇದು ಒಪ್ತದ, ಇದನ್ನೇ ಹೀರೋಯಿಸಮ್ ಅಂತ ನಾವು ಭಾವಿಸ್ಬೇಕಾ ಗೊತ್ತಿಲ್ಲ. ಮೊದಲ ಆಫ್ ಅಂತೂ ಕಾಲೇಜ್ ಲೋಕಲ್ ಹುಡುಗರ ಫೈಟು, ಹಾಸ್ಟೆಲ್ ಹುಡುಗರ ಆ ಒಂದು ಏನು ವೈಷಮ್ಯ, ದ್ವೇಷ, ಹೀರೋ ಎಂಟ್ರಿ ಸಾಂಗು, ಆಡಿನ ನಂತರ ಫೈಟು, ಫೈಟ್ ನಂತರ ಒಂದು ಹೀರೋಯಿನ್ ಸಂಭಾಷಣೆಗಳು, ಸಾಂಗು, ಹೀಗೆ ಫಸ್ಟ್ ಆಫ್ ಖಂಡಿತವಾಗಿ ಒಂದು ಫಾಸ್ಟ್ ಪೇಸ್ ಕಮರ್ಷಿಯಲ್ ಮಸಾಲಾ ಸಿನಿಮಾಗೆ ಬಂದ ಸ್ವಲ್ಪ ಮಟ್ಟಿನ ತೃಪ್ತಿ ಅಂತೂ ಖಂಡಿತವಾಗಿ ಫಸ್ಟ್ ಆಫ್ ಅಂತೂ ಕೊಡ್ತದೆ. ಸೆಕೆಂಡ್ ಹಾಫಲ್ಲಿ ಕತೆ ಎಲ್ಲೆಲ್ಲೋ ಹೋಗ್ತದೆ, ಕುಸ್ತಿ, ಅಪ್ಪ ಮಗನ ರಿಲೇಷನ್ಶಿಪ್ಪು, ಆವಾಗಲೇ ಹೇಳಿದಂಗೆ ಫುಡ್ ಡೆಲಿವರಿ ಬಾಯ್ಸು, ಬದುಕು ಹೀಗೆ ಎಲ್ಲೆಲ್ಲೋ ಸಾಕ್ತದಲ್ಲ, ಅದೇ ರೀತಿ ನಮ್ಮ ಸಿನಿಮಾ ಬದುಕು ಸಹ ಎಲ್ಲೆಲ್ಲೋ ಸಾಕ್ತದೆ, ಕಮರ್ಷಿಯಲ್ ಸಿನಿಮಾ ಥರನೇ ಶುಭಂ ಅಂತ ಖಂಡಿತ ಆಗ್ತದೆ. ಸಿನಿಮಾದ ಪ್ಲಸ್ಗಳು ಹೇಳಬೇಕು ಅಂದರೆ ಖಂಡಿತವಾಗಿ ಸಿನಿಮಾದ ಡೈಲಾಗ್, ಫಸ್ಟ್ ಆಫ್ನ ಆ ಫೇಸ್ ಆ್ಯಂಡ್ ಏನಂತಾರೆ ಫಾಸ್ಟ್ ಫೇಸ್ ಮೂವಿಂಗು, ಪ್ರಿನ್ಸಿಪಲ್ ಆಗಿ ಗೋಪಾಲ್ ದಾಶ್ ಪಾಂಡೆ ಅವರ ಒಂದು ಅಭಿನಯ, ಕೊನೆಯ ದಿನದಲ್ಲಿ ನಾಯಕನನ್ನು ಕರೆದು ಆ ಗೋಪಾಲ್ ದಾಶ್ ಪಾಂಡೆ ಅವರ ಒಂದು ಸೀನ್, ಮುಂದಿನ ಭವಿಷ್ಯ ಮತ್ತು ಕಾಲೇಜ್ ಯುವಕರಗಳ ಬಗ್ಗೆ ಅದು ಸ್ವಲ್ಪ ಪ್ರೀತಿ ಅನಿಸಿದ್ರು, ಆ ಸೀನಿನ ಕಟ್ಟಿಕೊಡುವ ರೀತಿ ಆ ಒಂದು 6-7 ನಿಮಿಷದ ಸೀನು ನಿಜವಾಗಿ ಉತ್ತಮವಾಗಿ ಮೂಡಿಬಂದಿದೆ. ಫುಡ್ ಡೆಲಿವರಿ ಬಾಯ್ಗಳು ಮತ್ತು ಅವರ ನಡುವಿನ ಒಂದು ಕಾಮಿಡಿ, ಅವರ ಬದುಕಿನ ಕಷ್ಟಗಳು ಎಲ್ಲವನ್ನು 2-3 ಸೀನ್ಗಳು ನಿಜವಾಗ್ಲೂ ಒಳ್ಳೆ ರೀತಿಯಲ್ಲಿ ವರ್ಕೌಟ್ ಆಗಿದೆ. ಅಚ್ಯುತ್ ಕುಮಾರ್ ಮೊದಲಲ್ಲಿ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಆದರೂ ಕೊನೆಯಲ್ಲಿ ಅದನ್ನು ಸರಿದೂಗಿಸಿದ್ದಾರೆ. ಅಚ್ಯುತ್ ಕುಮಾರ್ಗಿಂತ ಗೋಪಾಲ್ ದೇಶಪಾಂಡೆ ಅವರ ಅಭಿನಯ ಖಂಡಿತವಾಗಿ ಉತ್ತಮ ಈ ಚಿತ್ರದಲ್ಲಿ ಅಂದರೆ ತಪ್ಪಾಗಲ್ಲ. ನಾಯಕಿ ಸಪ್ತಮಿ ಗೌಡ ಮತ್ತು ಸುಧಾರಾಣಿಗೆ ಅಷ್ಟೊಂದು ಕೆಲಸ ಇಲ್ಲ.
ಇನ್ನೂ ಹೇಳಬೇಕಂದ್ರೆ ಇಡೀ ಸಿನಿಮಾದಲ್ಲಿ ಹೆಂಗಸರು ಏನೂ ಕೆಲಸ ಇಲ್ಲ, ಇದು ಗಂಡಸಿನ ಸಿನಿಮಾ, ಗಂಡಸ್ಸು ಮುಖ್ಯ. ಯುವ ಅವರ ಅಭಿನಯ ಆಹಾ ಓಹೋ ಅಂತ ಇಲ್ಲದಿದ್ದರೂ ಸಹನೀಯ. ಉದ್ದದ ಡೈಲಾಗ್ ಹೇಳುವ ಕಷ್ಟ ತಗೊಂಡಿಲ್ಲ, ಚಿಕ್ಕ ಚಿಕ್ಕ ಡೈಲಾಗ್ ಪಂಚಿಂಗ್ ಸ್ಟೈಲಲ್ಲಿ ಹೇಳ್ತಾರೆ. ಇನ್ನೂ ಸಹಜತೆ ಬಂದಿಲ್ಲ, ಬಟ್ ಸಹಜತೆ ಬರ್ತದೆ ಅನ್ನೋ ನಂಬಿಕೆ ಅಂತೂ ಖಂಡಿತ ಹುಟ್ಟಿಸ್ತಾರೆ, ನೋ ಡೌಟ್. ಮತ್ತು ಇನ್ನೊಂದು ವಿಷಯ, ಈ ಚಿತ್ರದ ಪ್ರೊಪಗೆಂಡಾಗಳು ಅಂದರೆ ಏನು, ಈ ಸಾಫ್ಟ್ ಡೈರೆಕ್ಟರ್ ತಲೆಯಲ್ಲಿ ಏನೋ ಒಂದು ಇರ್ತದೆ, ಆ ಪ್ರೊಪಗೆಂಡಾಗಳು ಹೇಳ್ತಾರಲ್ಲ, ಇದು ತುಂಬ ಇಂಪಾರ್ಟೆಂಟ್ ಆಗಿ ಗಮನಿಸಬೇಕು. ಇನ್ನು ಈ ಚಿತ್ರದ ಪ್ರೊಪಗೆಂಡಾಗಳ ವಿಷಯಕ್ಕೆ ಬಂದರೆ, ಹೀರೋ ಬೆನ್ನ ಹಿಂದೆ ರಾಮ, ವಿಶ್ವೇಶ್ವರಯ್ಯ ಅಂತ ಕಾಲೇಜ್ ಹೆಸರು, ಅಬ್ದುಲ್ ಕಲಾಂ ಮತ್ತು ಸರ್ವಪಲ್ಲಿ ರಾಧಾಕೃಷ್ಣ ಅವರ ದೊಡ್ಡ ದೊಡ್ಡ ಫೋಟೋಗಳು, ಗೋಕರ್ಣದಲ್ಲಿ ಹೀರೋನ ತಂದೆ ಆಶ್ರಯ ಪಡೆಯೋದು, ವಿಲ್ಲನ್ಗಳಂದರೆ ಕಪ್ಪು, ಸ್ಲಮ್ಗಳಲ್ಲಿ ಜೀವನ ಮಾಡೋರು ಕೆಟ್ಟವರಿರ್ತಾರೆ, ಮಂಗಳೂರು ಅಂದ್ರೇ ಗಲಾಟೆ, ಈ ರೀತಿಯ ಪ್ರೊಪಗೆಂಡಾಗಳು ಸಿನಿಮಾದಲ್ಲಿ, ಇದರ ಸಾಫ್ಟ್ ಪ್ರೊಪಗೆಂಡಾ ಅಂತ ಕರೆದ್ರೂ ಪರವಾಗಿಲ್ಲ, ಇದು ಅನಗತ್ಯವಾಗಿಯೋ ಅಗತ್ಯವಾಗಿಯೋ ನಿರ್ದೇಶಕ ತುರುಕಿದ್ದಾನೆ. ಈ ಪ್ರೊಪಗೆಂಡಾ ಮುಂದುವರಿದು 200 ಯೂನಿಟ್ ಫ್ರೀ ಅನ್ನುವ, 200 ಯೂನಿಟ್ ಕರೆಂಟ್ ಫ್ರೀ ಅನ್ನೋದನ್ನು ಪ್ರಿನ್ಸಿಪಲ್ ಸಂಭಾಷಣೆಯಲ್ಲಿ ಗೇಲಿ ಮಾಡಿರೋದು ನಮ್ಮ ನಿರ್ದೇಶಕ ಸಂತೋಷ್ ಆನಂದ್ರವರ ಮನಸ್ಥಿತಿ, ಒಂದು ಸಾಮಾಜಿಕ ಬದ್ಧತೆ. ಇದು ಫ್ರೀ ಅಲ್ಲ ಡೈರೆಕ್ಟ್ರೇ, ಇದು ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಸೋಷಿಯಲ್ ರೈಟ್ಸು, ಇದು ಬಡಜನರ ಬಗ್ಗೆ ಅವರ ಹಕ್ಕು ಅನ್ನೋದನ್ನು ನಿರ್ದೇಶಕರು ಸ್ವಲ್ಪ ತಿಳ್ಕೋಬೇಕು. ಈ ರೀತಿ ಗೇಲಿ ಮಾಡುವ ಸಂಭಾಷಣೆ, ಅದರಲ್ಲೂ ಅಣ್ಣವರ ಸಿನಿಮಾದಲ್ಲಿ ಅಣ್ಣವರ ಅಭಿಮಾನಿಗಳಾಗಿ, ಇದು ನಾವು ಒಪ್ಪತಕ್ಕದ್ದಲ್ಲ. ಅದ್ಧೂರಿಯಾಗಿ ಮದುವೆ ಮಾಡಿಕೊಟ್ರೆ ಮಾತ್ರ ಅಪ್ಪ ಮಗಳನ್ನು ತುಂಬ ಅಕ್ಕರೆಯಿಂದ ಕಾಣ್ತಾನೆ ಅನ್ನುವ ಡೈಲಾಗ್ ಬೇರೆ ಇದೆ, ಅಂದರೆ ಅಮ್ಮನ ಪಾಲು ಇಲ್ಲವೇ ಇಲ್ವಾ. ಈ ರೀತಿ ಕೆಲವು ಅಸಂಬದ್ಧ ಡೈಲಾಗ್ಗಳು ಸಹ ಚಿತ್ರದಲ್ಲಿ ನುಸುಳಿದೆ. ಕೊನೆಯದಾಗಿ ಈ ಅದ್ಧೂರಿ ಪ್ರೊಡಕ್ಷನ್ ವ್ಯಾಲ್ಯೂಸ್, 4 ಟ್ರ್ಯಾಕ್ ಕತೆ ಸಿನಿಮಾನ ಗೆಲ್ಲಿಸ್ತದ ಗೊತ್ತಿಲ್ಲ. ಅಣ್ಣವ್ರ ಸ್ಥೆಯಲ್ಲಿ ಹೇಳಬೇಕು ಅಂದರೆ ಎಲ್ಲ ಅಭಿಮಾನಿ ದೇವರುಗಳ ಕೈಯಲ್ಲಿ ಇದೆ. ಮುಗಿಸುವ ಮುನ್ನ ನನಗನ್ನಿಸ್ತು, ಈ ನಿರ್ದೇಶಕ ಒಂಬಾಳೆ ಫಿಲಂ ಅಣ್ಣವರ ಮತ್ತು ಪುನೀತ್ ಅಭಿಮಾನಿಗಳ ಅಭಿಮಾನವನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರಾ? ಮುಂದಿನ ಸಿನಿಮಾದ ಅನಿಸಿಕೊಂಡಿಗೆ ಸಿಗ್ತೀನಿ, ಅಲ್ಲಿವರೆಗೂ ಗುಡ್ ಬೈ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.